ದುಡಿಯೋರಿಗೆ ನಾವು ಪೇಮೆಂಟ್ ಮಾಡಲಾರ್ಸದಿ ಬಂದಿತ್ತಿದ್ದೀವಿ. ಯಾಕಂದ್ರೆ 30 ಲಕ್ಷದೊಳಗೆ ಖಾಲಿ ಇದಾವೆ ಅಂತೇಳಿ ಈಗಾಗಲೇ ಪ್ರೂವ್ ಇದ್ದದ್ದು. ನಾ ಆಡಳಿತಕ್ಕೆ ಬಂದರೆ 30 ಲಕ್ಷದೊಳಗೆ ಪ್ರಥಮ ತೆಗೆದುಕೊಳ್ತೀನಿ ಅಂತೇಳಿ ಸರ್ಕಾರಿ ನೌಕರಿಗೆ ತೆಗೆದುಕೊಂಡೇ ಬಿಡ್ತೀನಿ ಅಂತೇಳಿ ಇವತ್ತು ರಾಹುಲ್ ಗಾಂಧಿ ಅವರು ಹೇಳ್ತಾ ಇದ್ದಾರೆ. ಆ 30 ಲಕ್ಷದೊಳಗೆ ಖಾಲಿ ಇದಾವೆ ಇವತ್ತು. ಆ 30 ಲಕ್ಷದೊಳಗೆ ತುಂಬ್ಕೊಳಕ್ಕೆ ಆಗಲಿಲ್ಲ ನಮ್ಮ ಮೋದಿಯವ್ರಿಗೆ. ಯಾಕಾಗಲಿಲ್ಲ? ಯಾಕಂದ್ರೆ ಅವ್ರಿಗೆಲ್ಲ ಪೇಮೆಂಟ್ ಕೊಡಬೇಕಾಗ್ತದೆ ಪ್ರತಿ ತಿಂಗಳು. ಆ ಪೇಮೆಂಟ್ ಕೊಡೋ ಶಕ್ತಿ ಇವತ್ತು ಸರ್ಕಾರಕ್ಕೆ ಇಲ್ಲ ಅನ್ನೋದು ಇದರಿಂದ ಸ್ಪಷ್ಟ ಆಗ್ತದೆ. ಇನ್ನುಳಿದ ಕ್ಷೇತ್ರಗಳಲ್ಲೂ ಸಹ ಇದೇ ಪರಿಸ್ಥಿತಿ. ಆರ್ಥಿಕ ಯಾವುದೇ ಕ್ಷೇತ್ರದಲ್ಲ ಎಲ್ಲದರಲ್ಲೂ ಇದೇ ಪರಿಸ್ಥಿತಿ. ಅಗ್ದಿ ಲಾಸ್ ಆದಂಥದ್ದು, ಅವ್ರಿಗೆ ಪೇಮೆಂಟ್ ಕೊಡಲಾರದಂಥ ಸ್ಥಿತಿಯಲ್ಲಿ ಇರುವಂಥದ್ದು. ಈಗಿರುವಾಗ ದೇಶ ಅಭಿವೃದ್ಧಿ ಆಗ್ತದೆ. 2047 ನಾವು ಜಗದ 3ನೇ ನಂಬರ್ ದೊಡ್ಡ ಶ್ರೀಮಂತ ದೇಶ ಆಗ್ತೀವಿ ಅನ್ನುವಂಥ ಭಾಷೆಗಳನ್ನ ನಾವು ಕೇಳ್ತಾ ಇದ್ದೀವಿ. ಮತ್ತು ಇಷ್ಟ ಅಲ್ಲ, ನಮ್ಮ ದೇಶದಲ್ಲಿಯೇ ನಾವು 25 ಕೋಟಿ ಜನ ಬಡವರನ್ನು ನಾವು ಮ್ಯಾಲೆ ಇಚ್ಚಿದ್ದೀವಿ ಅಂತನ್ನುವಂಥ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ ಮೋದಿಯವರು. ಅದಕ್ಕೆ ಡೈಮೆನ್ಷನಲ್ ಮಲ್ಟಿ ಡೈಮೆನ್ಷನಲ್ ಪಾವರ್ಟಿ ಅಂತ ಹೇಳ್ಕೊಂಡು ಆ ಯಾವುದು ಕರೀದ್ರು. ಈ ನಮ್ಮ ಮನೆಯಾಗ ಒಂದು ಸಣ್ಣದ ಏನಪ್ಪ ಅಂತಂದರೆ ಒಂದು ಸೈಕಲ್ ಇದ್ರು ಶ್ರೀಮಂತನ, ಅಥವಾ ಒಂದು ವಾರಕ್ಕೆ ಒಂದು ತಾಸು ದುಡಿದ್ರು ಅವ್ನು ಶ್ರೀಮಂತನ ಅನ್ನುವಂಗೆ ವ್ಯಾಖ್ಯಾನ ಮಾಡಿ ಬಡತನ ನಮ್ಮಲ್ಲಿಲ್ಲಪ್ಪ ಅಂತೇಳಿ. ಮತ್ತು ಸರ್ವೇರು ಮಾಡಿದಾರ ಹೋಗಲಿ, ಕರೆಕ್ಟಾಗಿ ಸರ್ವೇ ಮಾಡಿ ಎಷ್ಟು ಬಡವರು ಇದಾರ, ಎಷ್ಟು ಬಡವರು ನೆಪಿಸಿದ್ರು, ಇನ್ನು ಎಷ್ಟು ಉಳಿದ್ರು ಅಂತ ಐತೆ, ಅದೂ ಇಲ್ಲ. ಅದು 2011 ಏನು ಸರ್ವೆ ಆಗಿತ್ತು, ಅದರ ನಂತರ ಸರ್ವೇನೇ ಇಲ್ಲ ಇವ್ರು ಬಂದಾಗಿಂದ. ಈಗ ಮತ್ತೆ 2024 ಬಂತೆ ಸರ್ವೆ ಇಲ್ಲದವ್ರು ಯಾವ ಆಧಾರ ಮೇಲೆ ಹೇಳಿದರು? ಇವತ್ತು ಹೇಳ್ತಾ ಇದ್ದಾರೆ ನಾವು 80 ಕೋಟಿ ಜನಕ್ಕೆ ಅನ್ನ ಕೊಡ್ತಾ ಇದ್ದೀವಿ, 5 ಕಿಲೋ ಅಕ್ಕಿ ಕೊಡ್ತಾ ಇದ್ದೀನಿ ಅಂತೇಳಿ. ಯಾವ ಜನಸಂಖ್ಯೆಯ ಆಧಾರದ ಮೇಲೆ ಅವ್ರು ಹೇಳ್ತಾ ಇದ್ದಾರೆ ಅಂದರೆ ಇನ್ನೂ 126 ಕೋಟಿ ಜನ ಇದ್ದಾಗ ಮಾತು ಮಾತಾಡ್ತಾ ಇದ್ದಾರೆ. ಇವತ್ತು 142-143 ಕೋಟಿ ಜನಸಂಖ್ಯೆ ಆಗಿವೆ, ಅದ್ರಲ್ಲಿ ಇನ್ನೂ ಬಡವ್ರಿಗೆ ಇನ್ನೂ ಅನ್ನ ಸಿಗ್ತಾ ಇಲ್ಲ, ಅದು 5 ಕೆಜಿ ಸಿಗ್ತಾ ಇಲ್ಲ. ಇಂಥ ಪರಿಸ್ಥಿತಿ ಅದ. ಮತ್ತು ಈಗಾಗಲೇ IMF ಸಾಕಷ್ಟು ಹೇಳ್ತಾ ಇದ್ದ ಆ ವಿಷಯದಲ್ಲಿ, ಈ ದೇಶದಿದ್ದು 111ನೇ ಸ್ಥಾನದಲ್ಲಿದ್ದಪ್ಪ ಬಡತನದಲ್ಲೇ ಹಸುವಿನಲ್ಲಿ ಅನ್ನುವಂಥ ಮಾತನ್ನು ನಮ್ಮ ಏನಪ್ಪ ಅಂತಂದ್ರೆ ಈ ನಮ್ಮ ಮನಮೋಹನ್ ಸಿಂಗ್ರು ಈ ದೇಶವನ್ನು ಬಿಟ್ಟು ಹೋಗುವ ಮುಂದೆ ನಮ್ಮ ಮ್ಯಾಲಿದ್ದಂಥ ವಿದೇಶಿ ಸಾಲ ಎಷ್ಟಿದೆಪ್ಪ ಅಂದರೆ 55 ಲಕ್ಷ ಕೋಟಿ ಒಂದು ಅಂದಾಜು. ಇವತ್ತು ಅದು 205 ಲಕ್ಷ ಕೋಟಿ ರೂಪಾಯಿ ಆಗ್ಯದ. ಅಂದ್ರೆ ನಮ್ಗೆ ಗ್ಯಾರಂಟಿನೂ ಕೊಡಲಿಲ್ಲ, ನಮಗೆ ಏನಪ್ಪ 15 ಲಕ್ಷದ ಕೊಡಲಿಲ್ಲ. ಮತ್ತು ಹೋಗಲಿ ಬಿಡಪ್ಪ, ಪೂರ್ತಿ ಏನು ಕೆಜಿ ನೋಡ್ರಂಗೆ ಎಲ್ಲರೂ ನೀರು ಫ್ರೀ, ಅದ್ರ ಜೊತೆಗೆ ವಿದ್ಯುತ್ ಫ್ರೀ, ಎಲ್ಲರೂ ಫ್ರೀ ಅನ್ನುವಂಥದ್ದಿಲ್ಲ. ಎಜುಕೇಷನ್ ಫ್ರೀ, ಮೆಡಿಸಿನ್ ಫ್ರೀ ಅಂತ ಅನ್ನೋದು ಇಲ್ಲ. ನಾವೆಲ್ಲದಕ್ಕೂ ಟ್ಯಾಕ್ಸ್ ಕಟ್ಟಬೇಕು, ಕಟ್ಟಿ ಮತ್ತು ನಾವು ಸಾಲದಾಗಿದ್ದೀವಿ. ಅಟ್ಲೀಸ್ಟ್ ಕೇಜ್ರಿವಾಲ್ ಕೊಟ್ಟಾರೆ ಸಾಲ ಮಾಡಿದಾರೆ. ಇವತ್ತು ಸಿದ್ದರಾಮಯ್ಯನವ್ರು ನಮ್ಗೆ ಕೊಟ್ಟಿದ್ದಾರೆ, ಅಟ್ಲೀಸ್ಟ್ ನಮ್ಮ ರೊಕ್ಕ ನಮ್ಮ ಟ್ಯಾಕ್ಸ್ ನಮ್ಗೆ ಕೊಟ್ಟು ಸಾಲ ಮಾಡಿದ್ದಾರೆ. ಈ ಹಿಂದಿದ್ದಂಥ ಸರ್ಕಾರ ಅಥವಾ BJP ಸರ್ಕಾರ ಅಥವಾ ಮೋದಿಯವ್ರ ಸರ್ಕಾರ ನಮಗೆ ಏನೂ ಕೊಡಲಾರ, ಸುಮ್ಮನೆ ಅಂಕಿ ಸಂಖ್ಯೆಯನ್ನು ಕೊಟ್ಟು ಕೆಲವು ಜನಕ್ಕೆ ಯಾರಿಗೂ ಅದು ಬಡವರಲ್ಲಿಯೇ ಮತ್ತು ಬುದ್ಧಿವಂತರಿಗೆ ಮಾತ್ರ ಸಿಗುವಂಥ ವ್ಯವಸ್ಥೆಗಳು ಮಾಡಿಕೊಂಡು ಅದೇನು ಇವತ್ತು ಡಾಕ್ಯುಮೆಂಟ್ಸ್ ತೆಗೆಸ್ಬೋದು, ಎಷ್ಟು ಕಷ್ಟದ. ಒಂದು BPL ಕಾರ್ಡ್ ತೆಗಿಬೇಕಪ್ಪ ಅಂದ್ರೆ ಒಬ್ಬ ನಿಜವಾದ ಬಡವಗ 50,000 ರೂಪಾಯಿ ಖರ್ಚು ಮಾಡುವಂಥ ಪರಿಸ್ಥಿತಿ ಅದು ಇವತ್ತು. ಅದು ಕೇಳಿದ ತಕ್ಷಣ ಇಲ್ಲ ನಾವು ಭ್ರಷ್ಟಾಚಾರ ಇಲ್ಲ, ಯಾರು ತೆಗೆದುಕೊಳ್ಳೋದಿಲ್ಲ ಅಂತ ಹೇಳ್ತಾರೆ. ವಿನಃ ಅಷ್ಟು ಕೊಡಲಾರದ ಒಬ್ಬ BPL ಕಾರ್ಡ್ ಸಿಗಲಾರಂಥ ಪರಿಸ್ಥಿತಿ ಇವತ್ತದ. ಇದನ್ನು ಏನಪ್ಪ ಅಂತ ಇದೆಲ್ಲ ಟೇಬಲ್ ಕೆಳಗಡೆ ಇರ್ತದೆ, ಕೇಳಿದ್ಕೊಳ್ಳಿ ಇಲ್ಲ ಅವರೆಲ್ಲ ಈಗ ಆನ್ಲೈನಲ್ಲಿ ಮಾಡ್ತಾ ಇದ್ವಿ, ಅವ್ರು ದುಡ್ಡು ಹೋಗಿ ಮುಡುತ್ತದೆ ಅಂತ ಹೇಳ್ತಾ ಇದ್ದಾರೆ. ಇವತ್ತು ನೋಡ್ರಿ ಮನೆಗಳು ಕಟ್ಟುವಲ್ಲಿ ಸಾಮಾನ್ಯವಾಗಿ 2.70 ಅಂದರೆ 270 ಲಕ್ಷ ರೂಪಾಯಿ ಕೊಡ್ತಾರೆ. ಅದರಾಗ ಹೆಚ್ಚು ಕಡಿಮೆ 30-40 ಸಾವಿರ 50 ಸಾವಿರ ಈ ನಡುಕಿನ ಏಜೆಂಟ್ರೆ ಬಡದು ಹೋಗಿಬಿಟ್ಟಿರ್ತಾರೆ. ಅಂದಾಗ ಬಡವು ಬರುತ್ತಿರುತ್ತೆ, ಈ ದುಡ್ಡು ನೆಲೆಸಿದ ಕಮಿಷನ್ ಹೊಡಿತಾರೆ. ಅದು ಆನ್ಲೈನ್ ಮೇಲೆ ಕೊಡ್ತಾ ಇದ್ವಿ ನಾವು ಅಂತ ಹೇಳ್ತಾ ಇದ್ದಾರೆ. ಮೊದಲಿಗೆ 45 ಸಾವಿರ ರೂಪಾಯಿ ತೆಗೆದುಕೊಳ್ಳಲಾರ್ದ ಆನ್ಲೈನ್ಗೆ ಅವ್ರು ದುಡ್ಡೇ ಹಾಕುವುದಿಲ್ಲ. ಇದೂ ಸಹಿತ ದುರಂತವು ನಡೀತಾ ಇದ್ದಾವೆ. ಇಂಥವು ಹೇಳುತ್ತಾ ಹೇಳ್ತಾ ಹೋದ್ರೆ ನಿರಂತರವಾಗಿ ಸಾಕಷ್ಟು ನಾವು ಹೇಳ್ಬೋದು. ಇದನ್ನು ಹಿಂಗಿದ್ದಾಗ ಈ ಒಂದು ಈ ಚುನಾವಣೆ ಇವತ್ತು ನಿರ್ಣಾಯಕ ಆಗಬೇಕಾಗಿದೆ. ಯಾಕಪ್ಪ ಅಂತಂದ್ರೆ ಮೋದಿಜಿಯವರಂತೂ ಈಗ ಏನು ಕೊಡಬೇಕಾಗಿತ್ತು ಅಲ್ಲ, ತನಗೇನು ಸಾಧ್ಯತೆ ಎಲ್ಲ ಕೊಟ್ಟಿದ್ದಾರೆ. ಮತ್ತು ಇವತ್ತು ಅವರು ನಡೀತಿರೋಂಥ ಹೆಜ್ಜೆ ನೋಡಿದರೆ ಇದು ಇನ್ನು ಮುಂದಿನ ದಿನಗಳಲ್ಲಿ ಅದ್ರ ಸಹಿತ ಇವರು ಕೇವಲ ಚಮಕ್ ಧಮಕ್ ಅನ್ನುತ್ತಂತರ ಭಾರತ ಕೆಲವೇ ಕೆಲವು ಏರಿಯಾದಲ್ಲಿ ಇರ್ತದೆ. ಅದು ಅವ್ರು ಶ್ರೀಮಂತರಿದ್ದಂಥ ಏರಿಯಾದಲ್ಲಿದೆ. ಅಂಥವ್ರನ್ನಷ್ಟೇ ತೋರಿಸಿ ನಮ್ಮದು ಅಭಿವೃದ್ಧಿ ಆಗಿದೆ, ನಾವು 3ನೇ ನಂಬರ್ ಇದ್ದೀವಿ, 2ನೇ ನಂಬರ್ ಇದ್ದೀವಿ, 1ನೇ ನಂಬರ್ ಆಗುವುದಿಲ್ಲ ಅಂತಲ್ಲ. ಯಾಕಂದರೆ ಬಂಡವಾಳ ತೋರಿಸೋದಲ್ಲ, ಒಂದು ದೇಶ ಸಮೃದ್ಧವಾದ ಯಾವಾಗಂದ್ರೆ ಆ ನಾಡಿನ ಆ ದೇಶದ ಪ್ರತಿಯೊಬ್ಬ ಪ್ರಜೆಯು ಹೊಟ್ಟೆಗೆ ನೆತ್ತಿಗೆ ಇರುವುದು ನೆರಳ ಮಾಡಿಕೊಂಡು ಸುಂದರವಾದ ಬದುಕು ನಡೆಸುವಂಥ ಒಂದು ವ್ಯಕ್ತಿತ್ವ ಶಕ್ತಿ ಅವ್ರಿಗೆ ಬಂದಾಗ ಮಾತ್ರ ಆ ದೇಶ ಶ್ರೀಮಂತ ಆಗ್ತದೆ. ವಿನಃ ಅಲ್ಲಿವರು ಶ್ರೀಮಂತ ಅಲ್ಲ. ಯಾರೋ ಒಬ್ಬರು ದೊಡ್ಡ ಶ್ರೀಮಂತ ಆದ ಟಾಟಾ ಬಿರ್ಲಾ ಮತ್ತೆ ಅವನು ಆದ ಅಬ್ಜಾದೇಶ ಆದ ಕೋಟ್ಯಾದೇಶ ಆದರೆ ಇಡೀ ದೇಶ ಕೋಟ್ಯಾದೇಶರ ಅಲ್ಲ. ಇವತ್ತು ನಮ್ಮ ಅಂದಾಜು ಪ್ರಕಾರ ಟೋಟಲ್ ನಮ್ಮ ಆದಾಯ ತೆಗೆದಾಗ ಎಲ್ಲ ಟೋಟಲ್ ಇಂಡಿಯಾ ತೆಗೆದಾಗ ಪ್ರತಿಯೊಬ್ಬರು ನಮ್ಗೆ ನಮ್ಮ
ದೇಶದ ಪ್ರತಿ ಪ್ರಜೆನೂ 1.5 ಲಕ್ಷ ಆದಾಯ ನಾವು ಪಡ್ಕೊಳ್ತೀವಿ ಅಂತ ಅಂದಾಜು ತೋರಿಸ್ತದೆ. ಆದ್ರೆ 1.5 ಲಕ್ಷ ಎಲ್ಲಿ ಸಿಗ್ತದ್ರಿ ಯಾರಿಗೆ? ಎಲ್ಲದ ಆದಾಯ ಎಲ್ಲ ಬಡತನ ರೇಖೆಯಿಂದ ಕೆಳಗಿದ್ದಾರೆ, ಹೊರಟು ತುಂಬಿಸೋದು.